ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹೆಸರು? ನನ್ನ ಹೆಸರು ಚಂದ್ರಪ್ಪ ಅಂತ. ನಮ್ಮದು ತಗ್ಲಿ ಹೊಸಳೆ, ಜಗ್ಗೇನಹಳ್ಳಿ ಹೋಗಿ, ಹೊಸಕೋಟೆ ತಾಲೂಕು ಜಗ್ಗೇನಹಳ್ಳಿ ಹೋಗ್ಬಿಡಿ. ನಾವು ಊರಿನ ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ನಮಗೂ ಈಗ ಒಂದು ಕಡೆ ಮನಸ್ಸಿಗೆ ಬಂದು ನಾವು ಮಿಸ್ಸಸ್ನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಮಾಡಿದರೆ. ಅವ್ರ ಹೆಸರು? ಅವಾಗ ನಮ್ಮ ಮಿಸ್ಸಸ್ ಮಂಜುಳಾ, ಮಂಜುಳಾ ಅಂತ. ಮೂರು ವರ್ಷ ಆಯಿತು. ಮೂರು ವರ್ಷದಿಂದ ತುಂಬಿ 4 ವರ್ಷದಲ್ಲಿದೆ. ನೀವು 3 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದಿರಿ? ನಾವು 3 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ರೆ, ನಮ್ಮ ಶಾಸಕರ ಅನುದಾನದಲ್ಲಿ 30 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗಳು ಹಾಕಿದ್ದು ಮಾಡಿದ್ದೇವೆ. ಒಂದು ಕಲ್ಯಾಣಿ ಮಾಡಿಸಿದ್ರೆ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ಕೆರೆ ಅಭಿವೃದ್ಧಿ ಮಾಡಿಸಿದ್ದೇವೆ. ಹೂಣೆತ್ತೋದು, ಕೋಡಿಯನ್ನು ರೆಡಿ ಮಾಡಿಸೋದು ಮಾಡಿದ್ದೇವೆ. ಒಂದು ವಾಟರ್ ATM 8 ಲಕ್ಷದಲ್ಲಿ ವಾಟರ್ ATM ಒಂದು ಮಾಡಿಸಿದ್ದಾರೆ. 3 ಎಕರೆ 20 ಗುಂಟೆಯಲ್ಲಿ ನಮ್ಮ ತಗ್ಲಿಹೊಸಳ್ಳಿ ಬಡ ರೈತರಿಗೆ ಕುಟುಂಬಗಳಿಗೆ ನಿವೇಶನಗಳು, ಖಾಲಿ ನಿವೇಶನಗಳು ರೆಡಿ ಮಾಡಿದ್ದಾರೆ. 118 ಖಾಲಿ ನಿವೇಶನಗಳು ರೆಡಿ ಮಾಡಿದ್ದಾರೆ. ಇನ್ನು ಸುಮಾರು ಈ ತಿಂಗಳ 10ನೇ ತಾರೀಕು 6ನೇ ತಾರೀಕು ಜಗ್ಗೇನಹಳ್ಳಿಯಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಹೊಂದಿದೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಫಲಾನುಭವಿಗಳಿಗೆ ವಿತರಣೆ ಮಾಡಿಸ್ರಮ. ಮೊದಲು ಒಂದಿನಗಳಲ್ಲಿ ರೇಷನ್ ನ್ಯಾಯಗಳೇ ರೇಷನ್ ಬೇಕಾಗಿದ್ರೆ ಹಳ್ಳಿಗಳು ಮನೆಯವರೆಲ್ಲ ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಇವರು ಹೆಣ್ಮಕ್ಳು 2 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ರೇಷನ್ ತರೋದಕ್ಕೆ. ಅವ್ರದ್ದಿಂದ ಆ ಥರ ಇಲ್ಲ, ಮತ್ತು ಅಲ್ಲಿ ಏನೇನೋ ತೊಂದರೆ, ರೇಷನ್ ಇಲ್ಲ, ತಿಂಗಿಲ್ಲ, ಆ ಥರ ಹಂಗಿಲ್ಲ ಅಂತ ಇದ್ರು. ಅದೆಲ್ಲ ನಾವು ವಿಚಾರಿಸಿ ಗ್ರಾಮದಲ್ಲಿ ಏನಾಯ್ತು ಅವಶ್ಯಕತೆ ಅದೆಲ್ಲ ನೋಡಿ, ಮತ್ತು ಈ ವರ್ಷ ಆಯಿತು, ಆದರೆ ಇದು ರೇಷನ್ ಊರಲ್ಲೇ ಕೊಡೋ ಹಾಗೆ ಮಾಡಿದ್ರಿ. ಮತ್ತು ಅಂಗನವಾಡಿಗಳಲ್ಲಿ ಹೋಗಿ ಸ್ವಚ್ಛತೆ ಬಗ್ಗೆ, ಮತ್ತು ಅಲ್ಲಿನ ನೀರಿನ ಸ್ವಚ್ಛತೆ, ಆಹಾರ, ಮಕ್ಕಳಿಗೆ ಯಾವ ಥರ ವಿದ್ಯಾಭ್ಯಾಸ ಕೊಡ್ತಾರೆ ಅದೆಲ್ಲ ನೋಡಿ ಗಮನಿಸಿ ನಾವು ಗಮನಿಸಿದ್ದೀವಿ. ಮತ್ತು ಒಳಚರಂಡಿಗಳು, ಕುಡಿಯುವ ಶುದ್ಧ ನೀರು, ಇವು ಬಗ್ಗೆ ಎಲ್ಲ ನಾವು ತಗ್ಲಿ ಹೊಸಳಿನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಮತ್ತು ಆ ಮಹಿಳೆಯವರಿಗೆ ಸ್ವಸಹಾಯ ಸಂಘದಲ್ಲಿ ಆ ಸಾಲ ಸೌಲಭ್ಯ, ಮತ್ತು ನೀರಿನ ಸೌಕರ್ಯ, ಯಾರ ಮನೆ ಹತ್ರ ನೀರಿಲ್ಲ, ಬೀದಿ ದೀಪಗಳಿಲ್ಲ, ಎಲ್ಲ ಹೋಗಿ ಗಮನಿಸಿ ನಾವು ಗಮನಿಸಿ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು MLA ಅವರು ನಮಗೆ ಸಹಕರಿಸಿ, ಅವರು ಸಹ ನಮ್ಮ ಕೈಯಲ್ಲೇ ಕೈ ಜೋಡಿಸಿ ಎಲ್ಲ ಊರಿಗೆ ಏನು ಅನುಕೂಲ ಬೇಕಾಗಿದೆ, ಏನಿದೆ, ಯಾವ ರೀತಿ ಇದ್ದರೆ ಜನರು ಚೆನ್ನಾಗಿ ಮುಂದುವರಿತಾರೆ, ವಿದ್ಯಾಭ್ಯಾಸಕ್ಕೂ ಎಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ್ಯಾವ ಸೌಲಭ್ಯ ಇರಬೇಕು ಅದೆಲ್ಲ ನಾವು ಗಮನಿಸಿ ಇದು ಮಾಡ್ತಾ ಇದ್ದೀವಿ. ಮತ್ತು MTP ನಾಗರಾಜನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಈ ದಸರಾ ಹಬ್ಬದ ಶುಭಾಶಯಗಳು ಕೇಳ್ತಾ ಇದ್ದೀವಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಕರ್ನಾಟಕದ ಜನತೆ ಅವರಿಗೆ ಒಳ್ಳೆಯ ರೀತಿಯ ಶುಭಾಶಯಗಳನ್ನ ಕೋರಿ ಎಲ್ಲರೂ ನಾವು ಜೈ ಜೈ ಕರ್ತೀವಿ.